ನಮಸ್ಕಾರ ಈ ದಿನ ವಿಶೇಷವಾಗಿ ಕನಸಿನಲ್ಲಿ ಕೆಲವೊಂದು ವಸ್ತುಗಳು ಬರೋದರಿಂದ ನಿಮಗೆ ಮುಂದೆ ಗಂಡಾಂತರ ಇದೆ ಅಂತ ತಿಳಿಸಲಾಗುತ್ತದೆ ಹಾಗಾದರೆ ಆ ಕನಸುಗಳು ಯಾವುದು ಹಾಗೆಯೇ ಆ ಕನಸು ಬೀಳೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವ ಪರಿಣಾಮಗಳೇನು ಹಾಗೆಯೇ ಅದಕ್ಕೆ ಪರಿಹಾರವೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನಲ್ಲಿ ನೀಡಲಾಗ್ತಿದೆ ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲಾಯಕನ್ ಪ್ರ ಮಾಡೋದ್ರಿಂದ ನಾವು ಹಾಕುವ ಎಲ್ಲಾ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ನಿಮ್ಮ ಕನಸಿನಲ್ಲಿ ಪದೇ ಪದೇ ವಿಧವೆಯರು ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳೋದಾದರೆ ನೀವು ಕೈಗೊಂಡಿರುವ ಕಾರ್ಯದಲ್ಲಿ ಜಯ ನಿಮ್ಮದಾಗುವುದಿಲ್ಲ ಹಾಗೆಯೇ ನೀವು ಕಷ್ಟವನ್ನು ಹಾಗೆ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂಬುದರ ಸೂಚನೆಯನ್ನು ಕನಸಿನಲ್ಲಿ ವಿಧವೆಯರು ಬರುವುದು ಸೂಚನೆಯನ್ನು ನೀಡುತ್ತದೆ ಹಾಗೆಯೇ ನಿಮ್ಮ ಕನಸಿನಲ್ಲಿ ಏನಾದರೂ ಒಂಟಿ ದೀಪ ಅಥವಾ ಒಂಟಿ ಜ್ಯೋತಿ ಉರಿಯುತ್ತಿರುವ ಹಾಗೆ ಕನಸು ಬಿದ್ದರೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತದೆ ಹಾಗೆಯೇ ಮನೆಯಲ್ಲಿರುವಂಥ ಹಿರಿಯರ ಒಂದು ಜೀವಕ್ಕೆ ಕುತ್ತಾಗಬಹುದು ಎಂಬುದರ ಸೂಚನೆಯನ್ನ ಈ ಒಂಟಿ ದೀಪ ಅಥವಾ ಒಂಟಿ ಜ್ಯೋತಿ ಸೂಚನೆಯನ್ನು ನೀಡುತ್ತದೆ ಹಾಗೆಯೇ ನಿಮ್ಮ ಕನಸಿನಲ್ಲಿ ಏನಾದರೂ ಕೋಣ ಅಥವಾ ಎಮ್ಮೆ ಏನಾದರೂ ಬರ್ತಾ ಇದ್ರೆ ಅದು ಯಾರಾದರೂ ಹತ್ತಿರದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಸಾವು ಸಂಭವಿಸುತ್ತದೆ ಎಂಬುದರ ಸೂಚನೆಯನ್ನ ಈ ಕೋಣ ಅಥವಾ ಎಮ್ಮೆ ಕನಸಿನಲ್ಲಿ ಬರೋದರಿಂದ ಸೂಚನೆಯನ್ನು ನೀಡುತ್ತೆ ಹಾಗೆಯೇ ನಿಮ್ಮ ಕನಸಿನಲ್ಲಿ ಅರಿಶಿನ ಕುಂಕುಮ ಏನಾದರೂ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳೋದಾದರೆ ಅದೂ ಸಹ ಒಂದು ಅಶುಭದ ಸೂಚನೆ ಅಂತಲೇ ಹೇಳಲಾಗ್ತದೆ ಕಾರಣ ಯಾರಾದರೂ ಮುತ್ತೈದೆಯರು ವಿಧೇವೆಯರಾಗುತ್ತಾರೆ ಎಂಬುದರ ಸೂಚನೆಯನ್ನು ಈ ಅರಿಶಿನ ಕುಂಕುಮ ಕನಸಿನಲ್ಲಿ ಬರುವುದರ ಮೂಲಕ ಸೂಚನೆಯನ್ನು ನೀಡುತ್ತದೆ ಹಾಗೆಯೇ ಇನ್ನು ಮಡಕೆ ಕಾಣಿಸಿದರೂ ಅಷ್ಟೇ ಅದೂ ಸಹ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ ಹಾಗೆಯೇ ನೀವು ಏಳಿಗೆ ಆಗುವುದಿಲ್ಲ ನಿಮ್ಮ ಯಾವುದೋ ಒಂದು ಕೆಲಸ ನಿಮಗೆ ಜಯವನ್ನು ತಂದುಕೊಡದೆ ನೀವು ತುಂಬ ಪಾತಾಳಕ್ಕೆ ಹೋಗುತ್ತೀರ ಎಂಬುದರ ಸೂಚನೆಯನ್ನು ಈ ಮಡಕೆಯು ಸಹ ನೀಡಬಹುದು ಹಾಗೆಯೇ ನಿಮ್ಮ ಕನಸಿನಲ್ಲಿ ಏನಾದರೂ ನದಿ ಅಥವಾ ಈ ಕೊಳೆಯಲ್ಲಿ ನೀರು ಹೋಗುವ ರೀತಿ ನಿಮ್ಮ ಕನಸಿನಲ್ಲಿ ಏನಾದರೂ ಬಂದರೆ ಅದು ನಿಮ್ಮ ಜೀವನದಲ್ಲಿ ದುಃಖ ಆವರಿಸಿಕೊಳ್ಳುತ್ತದೆ ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರದೆ ದುಃಖಮಯವಾಗಿರುತ್ತದೆ ಎಂಬುದರ ಸೂಚನೆಯನ್ನು ನೀಡುತ್ತದೆ ಈ ರೀತಿಯ ಕನಸುಗಳು ನಿಮಗೆ ಬೀಳ್ತಾ ಇದೆ ಅಂತ ಹೇಳೋದಾದರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳೋದಾದರೆ ಇದಕ್ಕೆ ಪರಿಹಾರ ನಿಮ್ಮ ಒಂದು ಜಾತಕದ ಪ್ರಕಾರ ಯಾವ ಒಂದು ದಶೆ ನಡೀತಾ ಇದೆ ಎಂಬುದರ ಮೇಲೆ ನಿಮಗೆ ಒಳಿತಾಗುತ್ತೋ ಕೆಡುಕಾಗುತ್ತೋ ಎಂಬುದು ನಿರ್ಧಾರವಾಗುತ್ತದೆ ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಮುಂದಿನ ಬಾರಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು